ಪ್ರಭು ಕ್ರೈಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿನ್ನೆ ನಾವು ಮಾತೆ ಮರಿಯಳ ಶಾಶ್ವತ ಕನ್ಯತ್ವದ ಬಗ್ಗೆ, ಆ ಒಂದು ರಹಸ್ಯದ ಬಗ್ಗೆ ಧ್ಯಾನಿಸಿದೆವು. ಅದೇ ರೀತಿ ಇಂದು ಮರಿಯಳ ಎರಡನೆಯ ರಹಸ್ಯವಾದ ಮಾತೆ ಮರಿಯಮ್ಮನವರನ್ನು ಅಮಲೋದ್ಭವಿ ಮಾತೆ ಎಂಬ ಈ ಒಂದು ರಹಸ್ಯದ ಬಗ್ಗೆ ಧ್ಯಾನಿಸೋಣ. ಮಾತೆ ಮರಿಯಮ್ಮನವರು ಪಾಪರಹಿತಳಾಗಿ ಕಳಂಕರಹಿತಳಾಗಿ ತನ್ನ ತಾಯಿಯ ಉದರದಲ್ಲಿ ಗರ್ಭಧರಿಸಿದರು ಎಂಬುದನ್ನು ಸಾಂಪ್ರದಾಯಿಕವಾಗಿ ನಂಬುತ್ತಾರೆ. ಹಾಗಾದರೆ ಜನ್ಮ ಪಾಪದ ಉಗಮವಾದರೂ ಹೇಗೆ ಆಯಿತು? ಪ್ರೀತಿಯ ಸಹೋದರ ಸಹೋದರಿಯರೇ, ನಿನ್ನೆ ನಾನು ಹೇಳಿದೆ, ಮಾತೆ ಮರಿಯಮ್ಮನವರು ಅವರ ಜೀವನದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಲು ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದ್ದರು. ಅವರಿಂದ ಈ ಸ್ವಾತಂತ್ರ್ಯವನ್ನು ಎಂದಿಗೂ ಯಾರಿಂದಲೂ ಕಸಿದುಕೊಳ್ಳಲಿಲ್ಲ. ಅವರಿಗೆ ಯಾವುದೇ ಒಂದು ಕೆಲಸವನ್ನು ಮಾಡಲು ಅವರಿಗೆ ಸದಾಕಾಲ ಸ್ವಾತಂತ್ರ್ಯ ಇತ್ತು ಎಂದು. ಅದೇ ರೀತಿ ಆದ ಮತ್ತು ಹವ್ವಳಿಗೂ ಕೂಡ ದೇವರು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದರು. ಆದರೆ ಅಂದು ಮರಿಯಳು ತನಗಿದ್ದ ಸ್ವಾತಂತ್ರ್ಯವನ್ನು ಉಪಯೋಗಿಸಿಕೊಂಡು ತಂದೆಯ ಚಿತ್ತವನ್ನು ನೆರವೇರಿಸಲು ಮುಂದಾದರೆ, ಇಂದು ಆದ ಮತ್ತು ಹವ್ವಳು ಅವರಿಗೆ ಕೊಟ್ಟ ಸ್ವಾತಂತ್ರ್ಯವನ್ನು ದುರುಪಯೋಗಪಡಿಸಿಕೊಳ್ಳುತ್ತಾರೆ. ಸೈತಾನನ ಪ್ರಲೋಭನೆಗೆ ಅವರು ಒಳಗಾಗುತ್ತಾರೆ. ಸೃಷ್ಟಿಕರ್ತನಲ್ಲಿ ನಂಬಿಕೆಯನ್ನು ಕಳೆದುಕೊಳ್ಳುತ್ತಾರೆ. ದೇವರ ಆಜ್ಞೆಯನ್ನು ಅವರು ಮೀರಿ ನಡೆಯುತ್ತಾರೆ. ಸ್ವಾತಂತ್ರ್ಯವನ್ನು ದುರುಪಯೋಗಪಡಿಸಿಕೊಂಡು ಸೈತಾನನ ಪ್ರಲೋಭನೆಗೆ ಒಳಗಾಗಿ ಸೃಷ್ಟಿಕರ್ತನಲ್ಲಿ ನಂಬಿಕೆಯನ್ನು ಕಳೆದುಕೊಂಡು ಅವರು ದೇವರ ಆಜ್ಞೆಯನ್ನು ಮೀರಿದ ಪ್ರತೀಕವಾಗಿ ಜನ್ಮ ಪಾಪವು ಉಂಟಾಗುತ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಸಾಮಾನ್ಯವಾಗಿ ನಮ್ಮಲ್ಲಿ ಯಾರಾದರೂ, ನಾನೇ ಆಗಿರಲಿ ನೀವೇ ಆಗಿರಲಿ, ಯಾರಾದರೂ ಒಂದು ತಪ್ಪನ್ನು ಮಾಡಿದ್ದೇ ಆದಲ್ಲಿ ಅದು ಒಡೆಯುವುದೇ ಆಗಲಿ, ಕೊಲೆ ಆಗಿರಲಿ, ದರೋಡೆ ಆಗಲಿ, ಸುಲಿಗೆ ಆಗಲಿ, ಯಾವುದಾದರೂ ಒಂದು ತಪ್ಪನ್ನು ಮಾಡಿದ್ದೇ ಆದಲ್ಲಿ ವಾಸ್ತವವಾಗಿ ಯಾರು ತಪ್ಪು ಮಾಡಿರುತ್ತಾರೋ ಅವರಿಗೆ ಶಿಕ್ಷೆಯಾಗುವುದು ಸರ್ವೇ ಸಾಮಾನ್ಯ. ಆದರೆ ಇಂದಿನ ಪರಿಸ್ಥಿತಿ ನಾವು ಗಮನಿಸಿದಾಗ, ತಪ್ಪು ಮಾಡಿದವರು ಸ್ವಾತಂತ್ರ್ಯವಾಗಿ ಅವರು ಹೊರಗೆಯ ಜೀವನವನ್ನು ನಡೆಸುತ್ತಿದ್ದರೆ, ತಪ್ಪು ಮಾಡದೇ ಇರುವವರು ಸೆರೆಮನೆಯಲ್ಲಿ ಕೊಳೆಯುತ್ತಿದ್ದಾರೆ. ಆದರೆ ಸಾಮಾನ್ಯವಾಗಿ ನಾವು ಯಾರು ತಪ್ಪು ಮಾಡುತ್ತಾರೋ ಅವರಿಗೆ ಶಿಕ್ಷೆ ಆಗಬೇಕು ಎಂಬುದು ವಾಡಿಕೆ. ಅದೇ ರೀತಿ ಆದ ಮತ್ತು ಯವಳು ಜನ್ಮ ಪಾಪವನ್ನು ಮಾಡಿದರೆ, ಅವರು ಈ ಒಂದು ತಪ್ಪನ್ನು ಮಾಡಿದರೆ ಅವರಿಗೆ ಶಿಕ್ಷೆಯಾಗಬೇಕು, ಅವರು ಅದಕ್ಕೆ ತಕ್ಕ ದಂಡವನ್ನು ತೆತ್ತಬೇಕು, ಅವರು ಮಾಡಿದ ತಪ್ಪಿಗೆ ನಾವು ಏಕೆ ಶಿಕ್ಷೆಯನ್ನು ಅನುಭವಿಸಬೇಕು, ಅವರು ಮಾಡಿದ ತಪ್ಪು ನಮಗೆ ಯಾವ ರೀತಿ ಶಾಪವಾಗುತ್ತದೆ, ಅವರು ಮಾಡಿದ ತಪ್ಪು ಯಾವ ರೀತಿ ನಮಗೆಲ್ಲರಿಗೂ, ಎಲ್ಲಾ ಮನುಷ್ಯ ಕುಲಕ್ಕೂ ಹರಡಿದೆ ಎಂಬುದಾಗಿ ಹಲವಾರು ವ್ಯಕ್ತಿಗಳು ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ. ಆದರೆ ಪ್ರಿಯರೇ, ಧರ್ಮಸಭೆಯ ಧರ್ಮಶಾಸ್ತ್ರದ ಪ್ರಕಾರ ಇದು ಒಂದು ನಿಗೂಢ ರಹಸ್ಯವಾಗಿದೆ. ಈ ಒಂದು ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಲು ಅಷ್ಟು ಸುಲಭವಲ್ಲ. ಆದರೆ ಆದಾಮನಿಗೆ ಕೊಟ್ಟಿರುವ ಪ್ರಕಟಣೆಯ ಮೂಲಕ ಆದಾಮನು ದೇವರಿಂದ ಪಾವಿತ್ರ್ಯತೆಯನ್ನು, ನ್ಯಾಯವನ್ನು ಪಡೆದುಕೊಂಡಾಗ ಕೇವಲ ಅವರಿಗೆ ಮಾತ್ರ ಅದನ್ನು ಸ್ವೀಕರಿಸಲಿಲ್ಲ, ಬದಲಿಗೆ ಇಡೀ ಮನುಷ್ಯ ಕುಲಕ್ಕಾಗಿ ಅವರು ಅದನ್ನು ಸ್ವೀಕರಿಸಿದರು. ಅವರು ಸ್ವೀಕರಿಸಿದ ಈ ಪಾವಿತ್ರ್ಯತೆಯನ್ನು ಅವರು ಸೈತನನ ಪ್ರಲೋಭನೆಗೆ ಒಳಗಾಗುವುದರ ಮೂಲಕ ಅವರು ವೈಯಕ್ತಿಕವಾಗಿ ಪಾಪವನ್ನು ಮಾಡುತ್ತಾರೆ. ಅವರು ಮಾಡಿದ ಈ ವೈಯಕ್ತಿಕ ಪಾಪವು ಅವರು ಮನುಷ್ಯನ ಸ್ವಭಾವಕ್ಕೂ ಕೂಡ ಅದನ್ನು ಸ್ವೀಕರಿಸಿದ್ದರಿಂದ ಈ ಒಂದು ಪಾಪವು ಮನುಷ್ಯನ ಮೇಲೆಯೂ ಕೂಡ, ನಮ್ಮೆಲ್ಲರ ಮೇಲೆಯೂ ಕೂಡ ಪ್ರಭಾವ ಬೀರಿತು ಎಂಬುದಾಗಿ ಹೇಳುತ್ತಾರೆ. ಹೌದು, ಪ್ರಭು ಕ್ರೈಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮಾತೆ ಮರಿಯಮ್ಮನವರು ಜನ್ಮ ಪಾಪವಿಲ್ಲದೆ ಜನಿಸಿದರು, ಪಾಪರಹಿತಳಾಗಿ ಜನಿಸಿದರು ಎಂಬುದನ್ನು ಹೇಳುವಾಗ ಇದು ಆಕೆಯ ಸ್ಥಿತಿಯನ್ನು ನಮಗೆ ಸೂಚಿಸುತ್ತದೆ ವಿನಃ ಕಾರ್ಯವನ್ನಲ್ಲ. ಮಾತೆ ಮರಿಯಮ್ಮನವರು ಪಾಪರಹಿತಳಾಗಿ ಜನಿಸಿದರು ಎಂಬುದಾಗಿ ಹೇಳಿದಾಗ ಅದು ಆಕೆಯ ಸ್ಥಿತಿಯನ್ನು ಸೂಚಿಸುತ್ತದೆ ವಿನಃ ಆಕೆಯ ಕಾರ್ಯವನ್ನಲ್ಲ. ಈ ರೀತಿಯಾಗಿ ನಾವು ಮಾತೆ ಮರಿಯಮ್ಮನವರು ಕಳಂಕರಹಿತಳಾಗಿ ಜನಿಸಿದರು ಎಂಬುದಾಗಿ ಹೇಳಿದಾಗ ಯಾವ ಪಾಪಕ್ಕೆ ನಾವು ಅಂಟಿಕೊಂಡಿದ್ದೇವೋ, ಯಾವ ಪಾಪಕ್ಕೆ ನಾವು ಶಾಪಗ್ರಸ್ತರಾಗಿದ್ದೇವೋ, ಆ ಒಂದು ಪಾಪದಿಂದ ಮರಿಯಳು ಪ್ರಾರಂಭದಿಂದಲೇ ವಿನಾಯಿತಿ ಪಡೆದಿದ್ದಳು ಎಂಬುದಾಗಿ ಸಂಪ್ರದಾಯಗಳು ನುಡಿಯುತ್ತವೆ. ಹಾಗಾದರೆ ಈ ಒಂದು ರಹಸ್ಯವನ್ನು, ಇದನ್ನು ನಾವು ನಂಬಬೇಕೇ ಎಂಬುದಾಗಿ ಕೆಲವರು ಪ್ರಶ್ನೆಯನ್ನು ಕೇಳಬಹುದು. ಇದಕ್ಕೆ ದೈವಶಾಸ್ತ್ರಜ್ಞರ ಸಮರ್ಥನೆಯಾದರೂ ಏನು? ಜೂಡೋ ಕ್ರಿಶ್ಚಿಯನ್ ಎಂಬ ಈ ಒಂದು ಪಂಗಡವನ್ನು ನಾವು ಗಮನಿಸಿದ್ದೇ ಆದಲ್ಲಿ ಇವರು ದೇವರನ್ನು ಸದಾಕಾಲ ಅವರು ಪವಿತ್ರರು ಎಂಬುದಾಗಿ ಉಚ್ಚರಿಸುತ್ತಾರೆ. ಈ ಪವಿತ್ರರು ಎಂಬ ಈ ಒಂದು ಗುಣಲಕ್ಷಣಗಳು ಕೇವಲ ದೇವರಿಗೆ ಮಾತ್ರ ಮೀಸಲಾಗಿದ್ದವು.
ಹೌದು ಪ್ರಭು ಕ್ರೈಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಸತ್ಯವೇದದ ಪುಟಗಳನ್ನು ನಾವು ತಿರುವಿ ಹಾಕಿದಾಗಲೂ ಕೂಡ ನಾವು ನೋಡುತ್ತೇವೆ ದೇವರು ಪವಿತ್ರರು ಪರಿಶುದ್ಧರು ಎಂಬುದಾಗಿ ಉಚ್ಚರಿಸುವುದನ್ನು ನಾವು ಕಾಣುತ್ತೇವೆ. ಅಂದರೆ ಇದು ನಮಗೆ ತಿಳಿಸುವುದು ಏನೆಂದರೆ, ಯಾವುದೇ ಒಬ್ಬ ವ್ಯಕ್ತಿಯು ಒಬ್ಬ ದೇವರೊಡನೆ ಒಂದು ಒಡನಾಟ ಅಥವಾ ಸಂಬಂಧವನ್ನು ಇಟ್ಟುಕೊಂಡಾಗ ಆ ವ್ಯಕ್ತಿಯು ಪಾಪರಹಿತರಾಗಿರಲು ಸಾಧ್ಯವಿಲ್ಲ. ಬದಲಿಗೆ ದೇವರೊಡನೆ ಸಂಬಂಧವನ್ನು ಇಟ್ಟುಕೊಳ್ಳುವ ಒಬ್ಬ ವ್ಯಕ್ತಿಯು ಪರಿಶುದ್ಧರಾಗಿ ಇರಬೇಕು ಎಂಬುದಾಗಿ ನುಡಿಯುತ್ತಾರೆ. ಉದಾಹರಣೆಗೆ ವಿಮೋಚನಾ ಕಾಂಡ 3:6 ನಾವು ನೋಡುತ್ತೇವೆ. ಸರ್ವೇಶ್ವರ ಸ್ವಾಮಿಯು ಈ ರೀತಿಯಾಗಿ ಹೇಳುತ್ತಾರೆ, ನಾನು ನಿನ್ನ ತಂದೆಯ ದೇವರು, ನಾನು ಅಬ್ರಾಹ್ಮನ ದೇವರು, ನಾನು ಈಸಾಕನ ದೇವರು, ನಾನು ಯಾಕೋಬನ ದೇವರು ಎಂಬುದಾಗಿ ನುಡಿದಾಗ ಮೋಶೆಯು ದೇವರನ್ನು ಕಣ್ಣೆತ್ತಿ ಧಿಕ್ಕರಿಸಿ ದಿಟ್ಟಿಸಿ ನೋಡಲು ಅವನು ಭಯಭ್ರಾಂತನಾಗಿ ತನ್ನ ಮುಖವನ್ನು ಮುಚ್ಚಿಕೊಳ್ಳುತ್ತಾನೆ. ಕಾರಣ ಅವನಿಗೆ ನಾನು ಪಾಪಿ ಎಂಬ ಪ್ರಜ್ಞೆ ಅವನಲ್ಲಿ ಇದ್ದುದರಿಂದ ದೇವರನ್ನು ನೇರವಾಗಿ ನೋಡಲು ಅವನು ಭಯಗೊಳ್ಳುತ್ತಾನೆ. ಅದೇ ರೀತಿ ಇಸ್ರಾಯೇಲರು ದಾಸತ್ವದಲ್ಲಿ ಇದ್ದ ಇಸ್ರಾಯೇಲರನ್ನು ಸರ್ವೇಶ್ವರ ಸ್ವಾಮಿ ಉದ್ಧರಿಸಿ, ನಾನು ಬೆಟ್ಟದ ಮೇಲೆ ಇಳಿದು ಬಂದು ನಿಮ್ಮನ್ನು ನೋಡಲು ಬರುವುದಕ್ಕೆ ಮುಂಚೆ ನೀವು ಶುದ್ಧರಾಗಿರಬೇಕು ಎಂಬುದಾಗಿ ಸರ್ವೇಶ್ವರ ಸ್ವಾಮಿಯು ಇಸ್ರಾಯೇಲರನ್ನು ಕುರಿತು ಹೇಳುತ್ತಾರೆ. ಹಾಗೆಯೇ ಯೆಶಾಯ ಪ್ರವಾದಿಯ ಗ್ರಂಥ 6:10 ನಾವು ಯೆಶಾಯನ ಕರೆಯ ಬಗ್ಗೆ ನಾವು ಕೇಳುತ್ತೇವೆ. ಯೆಶಾಯ ಪ್ರವಾದಿಯನ್ನು ಕರೆದಾಗ ಯೆಶಾಯ ಪ್ರವಾದಿಯು ನಾನು ಅಶುದ್ಧ ವದನದವನು ಎಂಬುದಾಗಿ ಯೆಶಾಯ ಪ್ರವಾದಿಯು ನುಡಿಯುತ್ತಾನೆ. ಆಗ ಆ ಸರಾಫಿಂ ದೂತರು ಉರಿಯುವ ಕೆಂಡವನ್ನು ಆ ಯೆಶಾಯ ಪ್ರವಾದಿಯ ತುಟಿಗೆ ಬಾಯಿಗೆ ಸೋಕಿಸಿ ಅವನನ್ನು ಆ ಒಂದು ದೋಷದಿಂದ ಮುಕ್ತಗೊಳಿಸುತ್ತಾರೆ. ಅದೇ ರೀತಿ ಸಾಮುವೇಲ್ ಪ್ರವಾದಿಯು ತಾಯಿಯ ಉದರದಲ್ಲಿ ಗರ್ಭಧರಿಸಿದಾಗ ಸರ್ವೇಶ್ವರ ಸ್ವಾಮಿಯು ಆಕೆಯ ತಾಯಿಗೆ, ನಿನ್ನ ಮಗನನ್ನು ದೇವರಿಗೆ ಸಮರ್ಪಿಸಬೇಕಾಗಿರುವುದರಿಂದ ನೀನು ಅಶುದ್ಧವಾದುದನ್ನು ಯಾವುದು ತಿನ್ನಬಾರದು, ಯಾವುದನ್ನು ಸ್ವೀಕರಿಸಬಾರದು ಎಂಬುದಾಗಿ ನುಡಿಯುತ್ತಾರೆ. ಈ ಎಲ್ಲಾ ಉದಾಹರಣೆಗಳು ನಮಗೆ ಹೇಳುವುದು ಏನೆಂದರೆ, ಯಾವುದೇ ಒಬ್ಬ ವ್ಯಕ್ತಿಯಾಗಲಿ ಯಾವುದೇ ಒಂದು ವಸ್ತುವಾಗಲಿ ದೇವರೊಡನೆ ಒಂದು ಸಂಬಂಧವನ್ನು ಒಂದು ಒಡನಾಟವನ್ನು ಇಟ್ಟುಕೊಳ್ಳುವಾಗ ಅವರೆಲ್ಲರೂ ಪರಿಶುದ್ಧರಾಗಿರಬೇಕು ಎಂಬ ಸಂದೇಶವನ್ನು ನಮಗೆ ಕೊಡುತ್ತದೆ. ಹೌದು ಪ್ರಭು ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅಂದು ದೂತನು ಮರಿಯಮ್ಮನವರಿಗೆ ಕಾಣಿಸಿಕೊಂಡು ವರಪ್ರಸಾದ ಬರಿತಳೆ ನಿನಗೆ ಶುಭವಾಗಲಿ ಎಂದು ಹೇಳಿದ ಮಾತು ನಮಗೆ ಏನನ್ನು ತಿಳಿಸುತ್ತದೆ ಎಂದರೆ, ದೇವರಿಂದ ಆಯ್ಕೆಯಾದ ಮರಿಯಮ್ಮನವರು ದೇವರ ಆ ಪಾವಿತ್ರತೆಯಲ್ಲಿ ಅವರು ಭಾಗಿಯಾಗಿದ್ದಾರೆ ಎಂಬ ಸಂದೇಶವನ್ನು ನಮಗೆ ತಿಳಿಸುತ್ತದೆ. ಆದ್ದರಿಂದಲೇ ದಮಾಸಿಯದ ಯೌವಾನರು ಹಾಗೂ ಎಫೇಸದ ಪಿತಾಮಹರು ಮಾತೆ ಮರಿಯಳು ಪ್ರಾರಂಭದಿಂದ ಆತ್ಮದಲ್ಲೂ ಶರೀರದಲ್ಲೂ ತನ್ನ ಪಾವಿತ್ರತೆಯನ್ನು ಪರಿಶುದ್ಧತೆಯನ್ನು ಕಾಪಾಡಿಕೊಂಡರು ಎಂಬುದಾಗಿ ಹೇಳುತ್ತಾರೆ. ಆಕೆ ಪರಿಶುದ್ಧಳು ಆಗಿದ್ದರಿಂದ ಅಂದು ಮೊದಲನೆಯ ಆದಾಮ ಮತ್ತು ಹವ್ವಳು ಅವರ ಅವಿಧೇಯತೆಯಿಂದ ಉಂಟಾದ ಈ ಜನ್ಮ ಪಾಪವನ್ನು ಪರಿಹರಿಸಲು ಇವರಿಗೆ ಸಾಧ್ಯವಾಯಿತು ಎಂದು ಹೇಳಿದರೆ, ಮಾತೆ ಮರಿಯಮ್ಮನವರು ಎಷ್ಟು ಪರಿಶುದ್ಧರಾಗಿದ್ದರು ಎಂದರೆ, ಆದ ಮತ್ತು ಅವ್ವಳು ಆ ಸೈತಾನನ ಪ್ರಲೋಭನೆಗೆ ಒಳಗಾಗಿ ಪಾಪ ಮಾಡುವುದಕ್ಕೆ ಮುಂಚೆ ಎಷ್ಟು ಪರಿಶುದ್ಧರಾಗಿದ್ದರೋ ಅದಕ್ಕಿಂತಲೂ ಪರಿಶುದ್ಧರಾಗಿದ್ದರು. ಸೆರಾಫಿಂ ದೂತರುಗಳಿಗಿಂತಲೂ ಮಾತೆ ಮರಿಯಮ್ಮನವರು ಪರಿಶುದ್ಧರಾಗಿದ್ದರು ಎಂಬುದಾಗಿ ನುಡಿಯುತ್ತಾರೆ. ಇದನ್ನು ಪ್ಯಾಲೆಸ್ತೀನಿನಲ್ಲಿ 6 ಮತ್ತು 7 ಶತಮಾನದಲ್ಲಿಯೇ ಮಾತೆ ಮರಿಯಮ್ಮನವರು ಅಮಲೋದ್ಭವಿ ಮಾತೆ ಎಂಬುದಾಗಿ ತಿಳಿದು ಅದನ್ನು ಆಚರಿಸುತ್ತಿದ್ದರು. ಬೈಜಾಂಟಿಯನ್ನವರು 12 ಶತಮಾನದಲ್ಲಿ ಈಕೆಯನ್ನು ಅಮಲೋದ್ಭವಿ ಮಾತೆ ಎಂಬುದಾಗಿ ತಿಳಿದು ಆಕೆಯ ಹಬ್ಬವನ್ನು ಆಚರಿಸುತ್ತಿದ್ದರು. ಆದರೆ ಪ್ರಿಯರೇ, ಧರ್ಮಶಾಸ್ತ್ರಜ್ಞರಾದ ಪೆಲಾಜಿಯಸ್ ಅವರು ಹೇಳುತ್ತಾರೆ, ನಾವು ಈ ಪಾಪದಿಂದ ವಿಮುಕ್ತರಾಗಿದ್ದೇವೆ, ಪಾಪಕ್ಕೆ ನಾವು ಅಂಟಿಕೊಂಡಿಲ್ಲ ಎಂಬುದಾಗಿ ಹೇಳುತ್ತಾ ಜನ್ಮ ಪಾಪವನ್ನು ನಿರಾಕರಿಸಿ ಅವರು ಹೇಳುತ್ತಾರೆ, ನಾವು ನಮ್ಮ ವೈಯಕ್ತಿಕ ಪ್ರಯತ್ನದಿಂದ ನಾವು ಈ ಜನ್ಮ ಪಾಪದಿಂದ ನಾವು ಮುಕ್ತಿಗೊಳ್ಳಬಹುದು, ನಾವು ಮಾಡುವ ಪಾಪದಿಂದ ನಾವು ಮುಕ್ತಿಗೊಳ್ಳಬಹುದು ಎಂಬುದಾಗಿ ಪೆಲಾಜಿಯನವರು ಹೇಳುತ್ತಾರೆ. ಆದರೆ ಸಂತ ಅಗಸ್ಟಿನ್ ಅವರು ಹೇಳುತ್ತಾರೆ, ಮನುಜ್ಯ ಲೋಕದಲ್ಲಿ ಜನಿಸಿದ ಪ್ರತಿಯೊಬ್ಬರಿಗೂ ಕ್ರಿಸ್ತನಿಂದ ರಕ್ಷಣೆ ಹೊಂದಬೇಕಾಗಿದೆ, ಕ್ರಿಸ್ತನ ರಕ್ಷಣೆ ಅವಶ್ಯಕತೆಯಾಗಿದೆ. ಇಂದು ನಾವೇನಾದರೂ ದೇವರ ಕೃಪೆಯಿಂದ ನಾವು ವಂಚಿತರಾಗಿದ್ದೇವೆ ಎಂದರೆ, ದೇವರ ಕೃಪೆಗೆ ನಾವು ಪಾತ್ರರಾಗಿಲ್ಲ ಎಂಬುದಾಗಿ ಹೇಳಿದರೆ ಅದು ನಮ್ಮ ಪಾಪದ ಪ್ರತೀಕವಾಗಿದೆ. ಅದು ಜನ್ಮ ಪಾಪವೇ ಇರಬಹುದು ಅಥವಾ ಸಂದರ್ಭಗಳಿಗೆ ಅನುಗುಣವಾಗಿ ನಾವು ಮಾಡಿಕೊಂಡಿರುವ ಅಥವಾ ಕಟ್ಟಿಕೊಂಡಿರುವ ಪಾಪವೇ ಇರಬಹುದು, ಅದರ ಕಾರಣ ನಾವು ದೇವರ ಕೃಪೆಯಿಂದ ವಂಚಿತರಾಗಿದ್ದೇವೆ ಎಂಬುದಾಗಿ ಹೇಳುತ್ತಾರೆ. ಅಷ್ಟು ಮಾತ್ರವಲ್ಲ, ಕೇವಲ ನಾವು ಮಾತ್ರ ಕ್ರಿಸ್ತನಿಂದ ರಕ್ಷಣೆಯನ್ನು ಹೊಂದಬೇಕಾಗಿಲ್ಲ, ಬದಲಿಗೆ ಮರಿಯಳು ಕೂಡ ಕ್ರಿಸ್ತನಿಂದ ರಕ್ಷಣೆಯನ್ನು ಹೊಂದಬೇಕಾಗಿದೆ. ಏಕೆಂದರೆ ಮರಿಯಳು ನಮ್ಮಂತೆಯೇ ಲೋಕದಲ್ಲಿ ಸಾಮಾನ್ಯ ಮನುಷ್ಯರಾಗಿ ಜನ್ಮ ತಾಳಿದರಿಂದ
ನಮ್ಮಂತೆ ಮರಿಯಳನ್ನು ಕೂಡ ಕ್ರಿಸ್ತನು ರಕ್ಷಿಸಬೇಕಾಗಿದೆ ಎಂಬುದಾಗಿ ನುಡಿಯುತ್ತಾರೆ. ಇದು ಒಂದು ಚರ್ಚೆಗೆ ಮತ್ತು ತರ್ಕಕ್ಕೆ ಕಾರಣವಾಗಿದೆ. ಒಂದು ಕಡೆ ಮಾತೆ ಮರಿಯಮ್ಮನವರು ಜನ್ಮ ಪಾಪವಿಲ್ಲದೆ ನಿಷ್ಕಳಂಕರಾಗಿ ಜನಿಸಿದರು ಎಂಬುದಾಗಿ ಹೇಳುತ್ತಾ ಅದನ್ನು ಸಾಬೀತುಪಡಿಸಲು ಕೆಲವರು ಪ್ರಯತ್ನಪಟ್ಟರೆ, ಮತ್ತೊಂದು ಕಡೆ ಸಂತ ಅಗಸ್ತಿನ್ ಅವರು ಮರಿಯಳು ಕೂಡ ಕ್ರಿಸ್ತನಿಂದ ರಕ್ಷಿಸಪಡಬೇಕು ಎಂಬುದಾಗಿ ನುಡಿಯುತ್ತಾರೆ. ಆದರೆ ಪ್ರಿಯರೇ, ಈ ಒಂದು ರಹಸ್ಯವನ್ನು ಸಂತ ಅಗಸ್ತಿನರಾಗಲಿ, ಮಾತೆ ಮರಿಯಮ್ಮನವರಲ್ಲಿ ಅಗಾಧ ವಿಶ್ವಾಸವಿಟ್ಟ ಸಂತ ಬರ್ನಾಡವರೇ ಆಗಲಿ ಅಥವಾ ಬೇರೆ ಸಂತರುಗಳೇ ಆಗಲಿ, ಇದನ್ನು ಪರಿಹರಿಸಲು ಸಾಧ್ಯವಿಲ್ಲ. ಈ ಒಂದು ಸಂದರ್ಭದಲ್ಲಿ 14ನೆಯ ಶತಮಾನದಲ್ಲಿ ಸ್ಕಾಟಿಷ್ ಎಂಬ ದೇಶಕ್ಕೆ ಸೇರಿದ ಡನ್ ಸ್ಕಾಟಸ್ ಎಂಬ ದೈವಶಾಸ್ತ್ರಜ್ಞನು ಇದಕ್ಕೆ ಒಂದು ಪರಿಹಾರವನ್ನು ಕೊಡುತ್ತಾನೆ. ಅವನು ಹೇಳುತ್ತಾನೆ, ಈ ಲೋಕದಲ್ಲಿ ಜನಿಸಿದ ಪ್ರತಿಯೊಬ್ಬ ವ್ಯಕ್ತಿಯು ದೇವರ ಕೃಪೆಗೆ ಅಥವಾ ದೇವರ ಕ್ರಿಸ್ತನ ರಕ್ಷಣಾ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಯಾವ ರೀತಿ ಪ್ರತಿಯೊಬ್ಬ ವ್ಯಕ್ತಿಯು ದೇವರ ರಕ್ಷಣಾ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೋ ಅದೇ ರೀತಿ ಮಾತೆ ಮರಿಯಮ್ಮನವರು ಕೂಡ ನಿರೀಕ್ಷಿತವಾಗಿ ಆ ಕ್ರಿಸ್ತನ ಕಾರ್ಯದಲ್ಲಿ ಅವರು ಭಾಗಿಯಾಗಿದ್ದಾರೆ ಎಂದು. ನಾವು ಕೂಡ ದೇವರ ರಕ್ಷಣೆಗೆ ನಾವು ಕೂಡ ಅವರ ರಕ್ಷಣೆಯಲ್ಲಿ ಭಾಗಿಯಾಗಿದ್ದೇವೆ. ಆದರೆ ಮರಿಯಳು ಕೂಡ ಅವರ ರಕ್ಷಣೆಯಲ್ಲಿ ಭಾಗಿಯಾಗಿದ್ದಾರೆ. ಅದು ಯಾವ ರೀತಿ ಎಂದರೆ, ನಿರೀಕ್ಷಿತವಾಗಿ ಅವರು ದೇವರ ರಕ್ಷಣಾ ಕಾರ್ಯದಲ್ಲಿ ಕ್ರಿಸ್ತನ ರಕ್ಷಣಾ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ಎಂಬುದಾಗಿ ನುಡಿಯುತ್ತಾರೆ. ಅವರು ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡುತ್ತಾರೆ. ಅದನ್ನು ನಾವು ಈ ರೀತಿಯಾಗಿ ನಾವು ಅರ್ಥ ಮಾಡಿಕೊಳ್ಳೋಣ. ಬಹುಶಃ ಈ ಮಧ್ಯಭಾಗವನ್ನು ಕೆಸರಿನಿಂದ ತುಂಬಿದ ಒಂದು ಕೆರೆ ಅಥವಾ ಗುಂಡಿ ಎಂಬುದಾಗಿ ನಾವು ತಿಳಿದುಕೊಳ್ಳೋಣ. ಈ ಕಡೆ ಒಂದು ಗುಂಪಿನ ಜನರಿದ್ದಾರೆ, ಈ ಕಡೆ ಒಂದು ಗುಂಪಿನ ಜನರಿದ್ದಾರೆ. ಈಗ ಈ ಗುಂಪಿನ ಜನರು ಈ ಕೆಸರಿನ ಗುಂಡಿಯಲ್ಲಿ ಬೀಳುತ್ತಾರೆ. ಈಗ ಅವರನ್ನು ಆ ಕೆಸರಿನ ಗುಂಡಿಯಲ್ಲಿ ಬಿದ್ದ ನಂತರ ಅವರನ್ನು ನಾವು ಮೇಲಕ್ಕೆ ಎತ್ತಿದಾಗ ನಾವು ಏನನ್ನು ನೋಡುತ್ತೇವೆ? ಸಾಮಾನ್ಯವಾಗಿ ಅವರ ದೇಹಕ್ಕೆ, ಬಟ್ಟೆಗೆ ಆ ಕೆಸರು ತುಂಬಿಕೊಂಡಿರುತ್ತದೆ. ಅಂದಮೇಲೆ ಆ ಕೆಸರಿನ ಗುಂಡಿಯಲ್ಲಿ ಬಿದ್ದಿದ್ದವರನ್ನು ನಾನು ಏನಾದರೂ ಅವರನ್ನು ಎತ್ತಿದ್ದೆ ಆದಲ್ಲಿ ಅವರನ್ನು ರಕ್ಷಿಸಿದಂತೆ ಆಯಿತೆ? ಹೌದು, ಆ ಕೆಸರಿನಲ್ಲಿ ಬಿದ್ದಿದ್ರು ಆ ಕೆಸರಿನಲ್ಲಿ ಬಿದ್ದಿದ್ದವರನ್ನ ನಾನು ರಕ್ಷಿಸಿದಂಗೆ ಆಯಿತು. ಈಗ ಈ ಕಡೆ ಒಂದು ಗುಂಪಿ ಜನರಿದ್ದಾರೆ, ಇವರು ಕೂಡ ಆ ಗುಂಡಿಯಲ್ಲಿ ಬೀಳಲು ಬರುತ್ತಿದ್ದಾರೆ. ಆದರೆ ಆ ಗುಂಡಿಯಲ್ಲಿ ಬೀಳುವುದಕ್ಕೆ ಮುಂಚಿತವಾಗಿಯೇ ನಾನು ಅವರನ್ನು ಹಿಡಿದು ನಾನು ರಕ್ಷಿಸುತ್ತೇನೆ. ಅಂದರೆ ಇವರು ಈಗಾಗಲೇ ಕೆಸರಿನಲ್ಲಿ ಬಿದ್ದಿದ್ದಾರೆ, ಅವರನ್ನು ನಾನು ಮೇಲಕ್ಕೆದ್ದಿದಾಗ ಅವರು ಕೂಡ ಆ ಒಂದು ಕೆಸರಿನ ಗುಂಡಿಯಿಂದ ರಕ್ಷಿಸಲ್ಪಟ್ಟರು. ಇವರು ಕೆಸರಿನ ಗುಂಡಿಯಲ್ಲಿ ಬೀಳಲು ಹೋಗುತ್ತಿದ್ದಾರೆ, ಬೀಳುವುದಕ್ಕೆ ಮುಂಚಿತವಾಗಿಯೇ ನಾನು ಅವರನ್ನು ರಕ್ಷಿಸಿದೆ ಎಂದರೆ ಅವರು ಕೂಡ ಆ ಒಂದು ಕೆಸರಿನ ಗುಂಡಿಯಲ್ಲಿ ಬೀಳುವುದರಿಂದ ರಕ್ಷಣೆಗೊಂಡರು ಎಂಬುದಾಗಿ. ಅಂದರೆ ಇಲ್ಲಿ ಈ ಮೊದಲಿನ ಗುಂಪಿನವರು ನಮ್ಮನ್ನು ಸೂಚಿಸುತ್ತಾರೆ. ಅಂದರೆ ನಾವೆಲ್ಲರೂ ಜನ್ಮ ಪಾಪಕ್ಕೆ ಬಲಿಯಾಗಿ ಪಾಪವನ್ನು ಕಟ್ಟಿಕೊಂಡೆವು. ಆದ್ದರಿಂದ ಆ ಕ್ರಿಸ್ತ ಈ ಲೋಕಕ್ಕೆ ಬಂದು ಶಿಲುಬೆ ಮೇಲೆ ಪ್ರಾಣತ್ಯಾಗ ಮಾಡುವುದರ ಮೂಲಕ, ತಮ್ಮ ರಕ್ತವನ್ನು ಧಾರೆ ಎರೆಯುವುದರ ಮೂಲಕ ನಮ್ಮೆಲ್ಲರನ್ನು ರಕ್ಷಿಸಿದ್ದಾರೆ. ಅದು ಮೊದಲನ ಗುಂಪಿನವರು. ಅಂದರೆ ಯಾರು ಆ ಕೆಸರಿನ ಗುಂಡಿಗೆ ಬಿದ್ದ ನಂತರ ರಕ್ಷಿಸುತ್ತಾರೋ ಅವರು. ಎರಡನೇ ಗುಂಪಿನ ಜನರು ಮಾತೆ ಮರಿಯಮ್ಮನವರಿಗೆ ಹೋಲಿಸುತ್ತಾರೆ. ಮಾತೆ ಮರಿಯಮ್ಮನವರನ್ನು ಕೂಡ ಕ್ರಿಸ್ತನು ರಕ್ಷಿಸಿದರು. ಆದರೆ ಮಾತೆ ಮರಿಯಮ್ಮನವರನ್ನು ಆ ಕೆಸರಿನ ಗುಂಡಿಯಲ್ಲಿ ಬೀಳುವುದಕ್ಕೆ ಮುಂಚಿತವಾಗಿ ಅವರನ್ನು ರಕ್ಷಿಸಿದರು. ಅಂದರೆ ನಿರೀಕ್ಷಿತವಾಗಿ ಅವರು ಜನ್ಮ ಪಾಪಕ್ಕೆ ಬಲಿಯಾಗುವುದಕ್ಕೆ ಮುಂಚಿತವಾಗಿಯೇ ಮಾತೆ ಮರಿಯಮ್ಮನವರನ್ನು ರಕ್ಷಿಸಿದರು ಎಂಬುದಾಗಿ. ಆದ್ದರಿಂದಲೇ ಡನ್ ಸ್ಕಾಟಸ್ ರವರು ಹೇಳುತ್ತಾರೆ, ನಾವೆಲ್ಲರೂ ಕ್ರಿಸ್ತನ ರಕ್ಷಣಾ ಕಾರ್ಯದಲ್ಲಿ ನಾವು ಅವರ ರಕ್ಷಣೆಯಲ್ಲಿ ನಾವು ಭಾಗಿಯಾಗಿದ್ದೇವೆ. ಆದರೆ ನಿರೀಕ್ಷಿತವಾಗಿ ಮಾತೆ ಮರಿಯಮ್ಮನವರು ಕೂಡ ಈ ಒಂದು ಕ್ರಿಸ್ತನ ರಕ್ಷಣೆಯಲ್ಲಿ ಭಾಗಿಯಾಗಿದ್ದಾರೆ ಎಂದು. ಪ್ರೀತಿಯ ಸಹೋದರ ಸಹೋದರಿಯರೇ, ಧರ್ಮೋಪದೇಶ ಕಾಂಡ 37ನೇ ಅಧ್ಯಾಯದಲ್ಲಿ ನಾವು ಈ ಒಡಂಬಡಿಕೆಯ ಪೆಟ್ಟಿಗೆಯ ಬಗ್ಗೆ ನಾವು ಕಾಣುತ್ತೇವೆ. ಈ ಒಡಂಬಡಿಕೆಯ ಪೆಟ್ಟಿಗೆಯನ್ನು ಮಾಡುವಾಗ ಅವರು ಈ ಒಡಂಬಡಿಕೆಯ ಪೆಟ್ಟಿಗೆಯು ಎಷ್ಟು ಅಗಲವಿರಬೇಕು, ಎಷ್ಟು ಉದ್ದ ಇರಬೇಕು, ಎಷ್ಟು ಎತ್ತರವಿರಬೇಕು, ಈ ಒಡಂಬಡಿಕೆಯ ಪೆಟ್ಟಿಗೆಯನ್ನು ಮಾಡಲು ಯಾವ ರೀತಿಯ ಪೀಠೋಪಕರಣಗಳನ್ನು ಉಪಯೋಗಿಸಬೇಕು ಎಂಬುದಾಗಿ ಚಿಂತಿಸಿ ಆ ಒಂದು ಒಡಂಬಡಿಕೆಯ ಪೆಟ್ಟಿಗೆಯನ್ನು ಮಾಡುತ್ತಾರೆ. ಅಂದರೆ ಸಾಮಾನ್ಯವಾದ ದೇವರ ಪ್ರಸನ್ನತೆಯನ್ನು ಸೂಚಿಸುವ ಈ ಒಡಂಬಡಿಕೆಯ ಪೆಟ್ಟಿಗೆಯ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳಲು ಇಷ್ಟು ಒಂದು ಘನತೆ ಗೌರವವನ್ನು ಸಲ್ಲಿಸಿದರೆ, ಹೊಸ ಒಡಂಬಡಿಕೆಯ ಪೆಟ್ಟಿಗೆಯಾದ ಮಾತೆ ಮರಿಯಮ್ಮನವರ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳಲು ಎಷ್ಟು ಶ್ರಮಪಟ್ಟಿರಬೇಕು. ಆದ್ದರಿಂದಲೇ ಪ್ರಭು ಕ್ರೈಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಹೊಸ ಒಡಂಬಡಿಕೆಯ ಪೆಟ್ಟಿಗೆಯಾದ ಮಾತೆ ಮರಿಯಮ್ಮನವರ ಪಾವಿತ್ರ್ಯತೆಯನ್ನು ಪ್ರಾರಂಭದಿಂದ ಕಾಪಾಡಿಕೊಳ್ಳಲು ದೇವರು ಅವರೊಂದಿಗೆ ಇದ್ದು ಅವರನ್ನು ಮಾತೆ ಮರಿಯಳು 12 ಉದರದಲ್ಲಿ ಗರ್ಭಧರಿಸಿದ ಕ್ಷಣದಿಂದ ಕೊನೆಯ ತನಕವೂ ಈ ಜನ್ಮ ಪಾಪದಿಂದ ರಕ್ಷಿಸಿದರು ಎಂಬುದಾಗಿ ನುಡಿಯುತ್ತಾರೆ.
ಹೌದು ಪ್ರಭು ಕ್ರೈಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮಾತೆ ಮರಿಯಮ್ಮನವರು ಪ್ರಾರಂಭದಿಂದ ಯಾವ ರೀತಿ ಜನ್ಮ ಪಾಪದಿಂದ ಅವರನ್ನು ವಿಮುಕ್ತಗೊಳಿಸಿದರು, ಅದೇ ರೀತಿ ಇಲ್ಲಿ ನೆರೆದಿರುವ ನಮ್ಮೆಲ್ಲರನ್ನು ನಾವು ಪಡೆದ ಸ್ವೀಕರಿಸಿದ ದೀಕ್ಷಾ ಸ್ನಾನ ಸಂಸ್ಕಾರದ ಮೂಲಕ ಈ ಜನ್ಮ ಪಾಪದಿಂದ ವಿಮುಕ್ತಗೊಳಿಸಿದ್ದಾರೆ. ಆದರೆ ಯಾವ ರೀತಿ ಪ್ರಭು ಕ್ರೈಸ್ತರು ನಮ್ಮಂತೆ ಒಬ್ಬರಾಗಿದ್ದು ಜನ್ಮ ಪಾಪವನ್ನು ಬಿಟ್ಟು ನಮ್ಮ ಮಿಕ್ಕ ಎಲ್ಲ ವಿಷಯದಲ್ಲೂ ಅಥವಾ ಪಾಪವನ್ನು ಬಿಟ್ಟು ಮಿಕ್ಕ ಎಲ್ಲ ವಿಷಯದಲ್ಲೂ ನಮ್ಮಲ್ಲೂ ಒಂದಾಗಿದ್ದರು, ಅದೇ ರೀತಿ ಮಾತೆ ಮರಿಯಮ್ಮನವರು ಕೂಡ ಈ ಜನ್ಮ ಪಾಪವನ್ನು ಬಿಟ್ಟು ಮಿಕ್ಕ ಎಲ್ಲ ವಿಷಯದಲ್ಲೂ ನಮ್ಮಂತೆ ಒಬ್ಬರಾಗಿದ್ದರು. ಅವರು ಕೂಡ ತಮ್ಮ ಜೀವನದಲ್ಲಿ ನೋವನ್ನು, ಕಷ್ಟವನ್ನು, ದುಃಖವನ್ನು, ಸುಖವನ್ನು ಎಲ್ಲವನ್ನೂ ಅನುಭವಿಸಿದರು. ಆದರೆ ಅವರ ಜೀವನವು ನಮ್ಮ ಜೀವನಗಿಂತ ವಿಭಿನ್ನವಾಗಲು ಕಾರಣ ಅವರು ತನ್ನನ್ನೇ ತಾನು ದೇವರ ಚಿತ್ತಕ್ಕೆ ಅವರು ಒಪ್ಪಿಸಿಕೊಂಡರು. ಆದ್ದರಿಂದಲೇ ಅವರು ಜನ್ಮ ಪಾಪದಿಂದ ವಿಮುಕ್ತಗೊಂಡಿದ್ದರಿಂದ ನಮ್ಮ ಜೀವನವು ಅವರಿಗಿಂತ ವಿಭಿನ್ನವಾಗಿತ್ತು, ಮತ್ತು ಕ್ರಿಸ್ತನು ಪ್ರಾರಂಭದಿಂದಲೇ ಅವರ ಯೋಜನೆಯಾಗಿದ್ದರಿಂದ ಅವರನ್ನು ವಿಭಿನ್ನವಾದ ರೀತಿಯಲ್ಲಿ ಈ ಜನ್ಮ ಪಾಪದಿಂದ ರಕ್ಷಿಸಿದರು. ಹೌದು ಪ್ರಭು ಕ್ರೈಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮರಿಯಳಿಗೆ ಮತ್ತು ಆದ ಮತ್ತು ಅವಳಿಗೆ ಕೊಟ್ಟಂತೆ ನಮಗೂ ಕೂಡ ದೇವರು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಆದರೆ ನಾವು ಯಾವ ರೀತಿ ಈ ಸ್ವಾತಂತ್ರ್ಯವನ್ನು ಉಪಯೋಗಿಸಿಕೊಂಡಿದ್ದೇವೆ? ಆದಾಮನಂತೆ ನಾವು ಸ್ವಾತಂತ್ರ್ಯವನ್ನು ದುರುಪಯೋಗಪಡಿಸಿಕೊಂಡು ಸೈತಾನನ ವ್ಯಾಮೋಹಕ್ಕೆ ನಾವು ಬಲಿಯಾಗಿ ನಾವು ಸೃಷ್ಟಿಕರ್ತನಲ್ಲಿ ನಂಬಿಕೆಯನ್ನು ಕಳೆದುಕೊಂಡು ದೇವರ ಆಜ್ಞೆಯನ್ನು ಮೀರಿ ಪಾಪದ ಜೀವನವನ್ನು ನಡೆಸುತ್ತಿದ್ದೇವೆಯೇ? ಅಥವಾ ಮರಿಯಳು ಯಾವ ರೀತಿ ಸ್ವಾತಂತ್ರ್ಯವನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿಕೊಂಡು ತಂದೆಯ ಚಿತ್ತವನ್ನು ನೆರವೇರಿಸಿದರು, ಅಂತಹ ಒಂದು ಜೀವನವನ್ನು ನಡೆಸುತ್ತಿದ್ದೇವೆ? ಮರಿಯಳಂತೆ ದೇವರು ನಮಗೆ ಕೊಟ್ಟಿರುವ ಸ್ವಾತಂತ್ರ್ಯವನ್ನು ಉಪಯೋಗಿಸಿಕೊಂಡು ನಾವು ನಂಬಿಕೆ ನಿರೀಕ್ಷೆಯ ಜೀವನವನ್ನು ನಡೆಸುತ್ತಾ ದೇವರ ವಾಕ್ಯದಲ್ಲಿ ನಾವು ನಂಬಿಕೆಯನ್ನಿಟ್ಟು ಅವರ ವಾಕ್ಯದ ಮೇಲೆ ಅವಲಂಬಿತರಾಗಿ ನಾವು ಜೀವನವನ್ನು ನಡೆಸಿದ್ದೇ ಆದಲ್ಲಿ ನಾವು ಆಗ ಬಂದು ನಾವು ಪ್ರಾರ್ಥನೆ ಮಾಡಿದಾಗ ನಮ್ಮ ಪ್ರಾರ್ಥನೆ ದೇವರಿಗೆ ಮುಟ್ಟುತ್ತದೆ, ನಮಗೆ ಬೇಕಾದ ವರದಾನ ನಮಗೆ ಸಿಗುತ್ತದೆ. ಆದರೆ ಆದ ಮತ್ತು ಅವಳಂತೆ ಸ್ವಾತಂತ್ರ್ಯವನ್ನು ದುರುಪಯೋಗಪಡಿಸಿಕೊಂಡು ದೇವರ ಆಜ್ಞೆಯನ್ನು ಮೀರಿ ನಡೆದು ನಾವು ಇಂದು ಮಾತ್ರವಲ್ಲ ಇನ್ನೂ ಅನೇಕ ವರ್ಷಗಳು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದು ನಾವು ಪ್ರಾರ್ಥನೆ ಮಾಡಿದರೂ ಕೂಡ ಆ ಪ್ರಾರ್ಥನೆ ವ್ಯರ್ಥವಾಗುತ್ತದೆ, ಅದರಿಂದ ಯಾವುದೇ ಒಂದು ಉಪಯೋಗವಿಲ್ಲ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ಈ ನವೀನ ದಿನಗಳಲ್ಲಿ ನಾವು ಭಾಗವಹಿಸಿರುವಾಗ ಯಾವ ರೀತಿ ಮರಿಯಳು ಆ ತಂದೆಯ ಕೊಟ್ಟ ತಂದೆ ದೇವರು ಕೊಟ್ಟ ಸ್ವಾತಂತ್ರ್ಯವನ್ನು ಉಪಯೋಗಿಸಿಕೊಂಡು ತಂದೆಯ ಚಿತ್ತಕ್ಕೆ ಶಿರ ಬಾಗಲು ಮುಂದಾದರು, ಅದೇ ರೀತಿ ನಾವು ಕೂಡ ನಮಗೆ ಕೊಟ್ಟಿರುವ ಸ್ವಾತಂತ್ರ್ಯವನ್ನು ಉಪಯೋಗಿಸಿಕೊಂಡು ದೇವರ ಚಿತ್ತಕ್ಕೆ ಶಿರವಾಗಿ ಪಾಪದಿಂದ ವಿಮುಕ್ತರಾಗಿ ಪುಣ್ಯದ ಮಾರ್ಗದಲ್ಲಿ ನಡೆಯಲು ಬೇಕಾದ ಶಕ್ತಿಯನ್ನು, ವರದಾನವನ್ನು ತಂದೆಯಾದ ದೇವರು ಮಾತೆ ಮರಿಯಳ ಮೂಲಕ ನಮಗೆಲ್ಲರಿಗೂ ಪಡೆದುಕೊಡಲೆಂದು ನಾವೆಲ್ಲರೂ ಪ್ರಾರ್ಥಿಸೋಣ.